ಇದು ರಾಮ್ ಫಲದ ಗಿಡವು. ಇದಕ್ಕೆ ಬುಲಕ್ಸ್ ಹಾರ್ಟ್ ಗಿಡ ಎಂದು ಕೂಡ ಕರೆಯುತ್ತಾರೆ. ಇದರ ವೈಜ್ಞಾನಿಕ ಹೆಸರು ಎನ್ನೋನ ರೆಟಿಕ್ಯುಲಾಟ. ಲ್ಯಾಟಿನದಲ್ಲಿ ಎನ್ನೋನ ಎಂದರೆ ಸುಗ್ಗಿಯ ದಿನಗಳು ಮತ್ತು ರೆಟಿಕ್ಯುಲಾಟ ಎಂದರೆ ಹಣ್ಣಿನ ಸುತ್ತಲಿನ ಹೆಣದ ಬಲೆ. ರಾಮ್ ಫಲವು ಸೀತಾಫಲದ ಜಾತಿಗೆ ಸೇರಿದ್ದು ಈ ಗಿಡವು 20-25 ಅಡಿ ಎತ್ತರ ಬೆಳೆಯುವುದು. ಇದರ ಎಲೆಗಳು 4-7 ಅಂಗುಲದ ಉದ್ದ ಇರುವವು. ಕೆಲವು ಸಲ ಇದರ ಆಕಾರವು ಹೃದಯವನ್ನು ಹೋಲುತ್ತದೆ ಹಾಗೂ ಪೂರ್ಣ ಹಣ್ಣಾದಾಗ ಅದರ ಬಣ್ಣ ಕೂಡ ಹೃದಯದಂತೆ ಕಾಣುವುದು. ಈ ಗಿಡವು ಅಮೆರಿಕ ಹಾಗೂ ವೆಸ್ಟ್ ಇಂಡೀಸ್ನಿಂದ ಬಂದದ್ದು. ಹಣ್ಣು ತಿನ್ನಲು ಬಹು ರುಚಿಯಾಗಿದ್ದು ಇದರಲ್ಲಿ ಒಂದೇ ಬೇಜವಿದ್ದು ಅದರ ಸುತ್ತಲೂ ಗರವಿರುತ್ತದೆ. ಇಲ್ಲಿ ನೋಡಿ, ಇದು ಒಂದು ಹೃದಯದ ಆಕಾರದ ಹಣ್ಣು. ಬಹು ರುಚಿಯಾಗಿದ್ದು ಇದರ ಒಂದೇ ಬೀಜಗಳು ಅದರ ಸುತ್ತಲೂ ಗರವಿರುತ್ತದೆ. ಮಕ್ಕಳಿಗೆ ಇದು ಒಂದು ರುಚಿಯಾದ ತಿಂಡಿ.